हाय फ्रेंड्स एल्लरिगू नमस्कार नानी ओंदु बौलिगे इवाग ई तर ओंदु कप्पल्ली फुल ओंदु कप्पु हेसरु बेळे तगोंडिदिनि अदे रीति ओंदु एरडु चमच दोसे अक्कि तगोंडिदिनि इदन्न नानु एरडु मूरु सर्ति चेन्नागि वाश् माडि ओंदु 4-5 गंटे नेने अक्कि बिड्ता इदिनि ನೋಡಿ ಈಗ ಇವಾಗ ಇದು 5 ಗಂಟೆ ಆಯಿತು 5 ಗಂಟೆ ನಾನು ನೆನೆಸಿದ್ದೀನಿ ಇವಾಗ ಇದನ್ನೆಲ್ಲ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಈ ವಿಡಿಯೋ ನೀವು ನೋಡ್ತಿದ್ದಂಗೆ ಆ ಲೈಕ್ ಬಟನ್ ಅನ್ನು ಒಮ್ಮೆ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅದೇ ರೀತಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನೋಡಿ ವಿದಿಕೆ ಇವಾಗ ಒಂದು ಹಸಿ ಮೆಣಸಿನಕಾಯಿ ಇನ್ನು ದಕ್ಕ ಅರ್ಧ ಚಮಚ ಜೀರಿಗೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕದೆ ಅದಕ್ಕೆ ಅದನ್ನ ರುಬ್ತಾ ಇದೀನಿ ನೋಡಿ ನೀರು ಹಾಕದೆ ಈ ತರ ನಾನು ಅದನ್ನ ಚೆನ್ನಾಗಿ ರುಬ್ತೀನಿ ನೋಡಿ ಇವಾಗ ಇಡ್ಲಿ ದೋಸೆ ಎಲ್ಲ ಹಿಟ್ಟು ತರ ಅದನ್ನ ರುಬ್ತೀನಿ ಇದಕ್ಕೆ ಒಂದು 1/2 ಚಮಚ ಅರಸಿನ ಪುಡಿ ಹಾಕ್ತಾ ಇದೀನಿ ಅದೇ ರೀತಿ ಒಂದು 1/4 ಚಮಚ ಬೇಕಿಂಗ್ ಸೋಡಾ ಹಾಕಿದಿನಿ ಇನ್ನು ಇದಕ್ಕೆ ನಾವು ಹಾಕೋದು 1/4 ಚಮಚ ಮೆಣಸಿನ ಪುಡಿ ಆಮೇಲೆ ನಾವು ಇದಕ್ಕೆ ಹಾಕೋದು 1/4 ಲೆಮನ್ 1/4 ಲೆಮನ್ ಜ್ಯೂಸ್ ಅನ್ನು ಹಾಕ್ತಾ ಇದೀನಿ ಇದಿಷ್ಟನ್ನ ಹಾಕಿ ನಾವು ಈಗ ಇದನ್ನ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಬೇಕು ನೋಡಿ ಚಿಲ್ಲಿ ಪೌಡರ್ ಅಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿ ಗಂಟು ಇರಬಾರದು ಅದೇ ರೀತಿ ಇದನ್ನೆಲ್ಲ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಬೇಕು ಈಗ ನೋಡಿ ಮಿಕ್ಸ್ ಮಾಡಿದಿನಿ ಇವಾಗ ಇದಕ್ಕೆ ನಾವು ಹಾಕಬೇಕು 1/2 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದನ್ನ ಚೆನ್ನಾಗಿ ನಾವು ಒಂದ್ಸತಿ ಮಿಕ್ಸ್ ಮಾಡಬೇಕು ಇವಾಗ ನೋಡಿ ಫ್ರೆಂಡ್ಸ್ ನೀವೇ ನೋಡ್ತಾ ಇದ್ದೀರಾ ಸ್ವಲ್ಪ ಇಟ್ಟು ನಂದು ಸ್ವಲ್ಪ ಉಪ್ಪಿಕೊಂಡು ಬರ್ತಾ ಇದೆ ಇದನ್ನ ಇವಾಗ ನಾವು ಕವರ್ ಮಾಡಿ ಒಂದು ಸೈಡ್ ಗೆ ಇಟ್ಕೋಬೇಕು ನಾವು ಈ ತರ ಒಂದು ಇಡ್ಲಿ ಪಾತ್ರೆ ತಗೊಂಡು ಅದಕ್ಕೆ ಚೆನ್ನಾಗಿ ಆಯಿಲ್ ಅನ್ನು ಬ್ರಷ್ ಮಾಡ್ಕೋಬೇಕು ಆಯಿಲ್ ಹಾಕಿ ನಾವು ಯಾವ ರೀತಿ ಇಡ್ಲಿ ಮಾಡ್ತೀವೋ ಅದೇ ತರ ನಮ್ಮದು ಇಟ್ಟಿದೆಯಲ್ಲ ಇಟ್ಟನ್ನ ಇದಕ್ಕೆ ಹಾಕಿ ನಾವು ಇಡ್ಲಿ ಬೇಯಿಸಿದಂಗೆ ಇದನ್ನ ಬೇಯಿಸಬೇಕು ಈಗ ನೋಡಿ ಈ ತರ ಹಾಕಿದ್ದೀನಿ ನಾನು ಇಡ್ಲಿ ಪಾತ್ರೆ ಆಲ್ರೆಡಿ ನೀರು ಬಿಸಿ ಆಗಕ್ಕೆ ಇಟ್ಟಿದ್ದೀನಿ ನೀರು ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಇದ ಇಡ್ಲಿನ ಇಟ್ಕೊಂಡು ಒಂದು 15 ರಿಂದ 20 ನಿಮಿಷ ಸ್ಟೀಮ್ ಅಲ್ಲಿ ನಾವು ಇಡ್ಲಿ ಯಾವ ತರ ಬೇಯಿಸ್ತೀವೋ ಅದೇ ತರ ಬೇಯಿಸಬೇಕು ಅದೇ ರೀತಿ ನೋಡಿ ಫ್ರೆಂಡ್ಸ್ ನಾವು ನಮ್ಮದು ಉಳಿದ ಹಿಟ್ಟಿದೆಯಲ್ಲ ಅದನ್ನ ನಾನು ದೋಸೆನು ಮಾಡ್ತಾ ಇದ್ದೀನಿ ಆ ಹಿಟ್ಟಿನಿಂದಲೇ ದೋಸೆನು ಮಾಡಬಹುದು ನಾವು ಈ ತರ ಒಂದು ಪಾನ್ ಬಿಸಿ ಮಾಡಿ ಅದಕ್ಕೆ ಎಣ್ಣೆ ಸ್ವಲ್ಪ ಇದು ಮಾಡಿ ನಾವು ದೋಸೆನು ಯಾವ ತರ ಮಾಡ್ತೀವೋ ಅದೇ ತರ ದೋಸೆನು ಮಾಡಬಹುದು ಇದೆ ಸೇಮ್ ಹಿಟ್ಟಿನಿಂದ ನೋಡಿ ಇದಕ್ಕೆ ಈಗ ಒಂದು ಸ್ವಲ್ಪ ಎಣ್ಣೆ ಮೇಲಿಂದ ಹಂಗೆ ಸ್ವಲ್ಪ ಎಣ್ಣೆ ನಾವು ಮೇಲಿಂದ ಬಿಡ್ತಾ ಇದ್ದೀನಿ ಜಾಸ್ತಿ ಏನು ಎಣ್ಣೆ ಬೇಡ ಇದು ಸ್ವಲ್ಪ ಹೆಲ್ತಿ ಆಗಿರುವ ಡಿಶ್ ಅದರಿಂದ ಜಾಸ್ತಿ ಎಣ್ಣೆ ಬೇಡ ನೋಡಿ ಇವಾಗ ಚೆನ್ನಾಗಿ ಇದು ಎರಡು ಕಡೆ ನಾವು ಮಗಚಿ ಹಾಕಬೇಕು ಮಗಚಿ ಹಾಕಿ ನಮ್ಮದು ದೋಸೆ ಯಾವ ಥರ ಇತ್ತು ಅದೇ ಥರ ಕ್ರಿಸ್ಪಿ ಆಗಿರಬೇಕು ಸ್ವಲ್ಪ ಕ್ರಿಸ್ಪಿ ಆಗಿದ್ದರೆ ತುಂಬಾ ಟೇಸ್ಟಿ ಆಗಿರುತ್ತೆ ಇದು ನೋಡಿ ಒಳ್ಳೆ ಕ್ರಿಸ್ಪಿ ಆಗಿರೋ ನಮ್ಮದು ದೋಸೆ ರೆಡಿ ಆಗಿದೆ ತೆಂಗಿನಕಾಯಿ ಚಟ್ನಿ ಅಥವಾ ಶೇಂಗಾ ಬೀಜ ಚಟ್ನಿ ಜೊತೆಲ್ಲ ಇದು ತುಂಬಾ ಹೆಲ್ತಿ ಅಂಡ್ ಟೇಸ್ಟಿ ಆಗಿರುತ್ತೆ ಅದೇ ರೀತಿ ನಾವು ಇಡ್ಲಿನ ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ತರ ಅದ ಇಡ್ಲಿ ನಮಗೆ ಸ್ವಲ್ಪ ಅದಕ್ಕೆ ಒಂದು ಒಗ್ಗರಣೆ ಕೊಡಬೇಕು ಅದಕ್ಕೋಸ್ಕರ ನಾವು ದೋಸೆ ಮಾಡಿದ ಅದೇ ಪಾನ್ ಇದೆಯಲ್ಲ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಆ ಪಾನಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಈ ರೀತಿ ಮಾಡಿದರೆ ಇಡ್ಲಿ ಸ್ವಲ್ಪ
ಟೇಸ್ಟ್ ಜಾಸ್ತಿ ಕೊಡುತ್ತೆ ಅಂತ. ಅದಕ್ಕೆ ನಾನು ಇವಾಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಇನ್ನು ನಾವು ಹಾಕೋದು 2 ಗ್ರೀನ್ ಚಿಲ್ಲಿ, ಹಸಿಮೆಣಸಿನಕಾಯಿನ ಕಟ್ ಈ ಥರ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಇದಕ್ಕೆ ಇವಾಗ ಹಾಕೋದು 1 ಚಮಚ ಬಿಳಿ ಎಳ್ಳು. ಇದನ್ನು ಹಾಕಿ ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ನೋಡಿ ಸ್ವಲ್ಪ ಫ್ರೈ ಆಗಿದೆ. ಆಮೇಲೆ ನಾವು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರೋ ಇಡ್ಲಿ ಇದೆಯಲ್ಲ, ಇಡ್ಲಿನ ಇದರಲ್ಲಿ ಇಟ್ಕೊಂಡು ಸ್ವಲ್ಪ ಈ ಥರ ಫ್ರೈ ಮಾಡಬೇಕು. ಆವಾಗ ಇಡ್ಲಿ ನಮಗೆ ಇನ್ನೂ ಸ್ವಲ್ಪ ಟೇಸ್ಟಾಗಿರುತ್ತೆ. ನಾವು ಚಟ್ನಿ ಜೊತೆಯೆಲ್ಲ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು. ನೋಡಿ ಇದನ್ನು ಸ್ವಲ್ಪ ಟರ್ನ್ ಮಾಡಿ ಎರಡೂ ಸೈಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಇದು ತುಂಬಾ ಹೆಲ್ತಿ ಆಗಿರುವ ಒಂದು ಫುಡ್ ಇದು. ನಿಮಗೆ ಇಷ್ಟ ಆದರೆ ಆ ಲೈಕ್ ಬಟನನ್ನು ಒಮ್ಮೆ ಪ್ರೆಸ್ ಮಾಡಿ, ಅದೇ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಈ ರೀತಿ ಇರುವ ಇನ್ನೂ ಹೆಲ್ತಿ ಆ್ಯಂಡ್ ಈಸಿಯಾಗಿರೋ ರೆಸಿಪಿಯಾಗಿ ಇನ್ನೂ ನಿಮ್ಮ ಮುಂದೆ ನಾನು ಬರ್ತೀನಿ. ಟಿಲ್ ದೆನ್ ಬಾಯ್.